ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೇ ಕೋಪ ನಮ್ಮನ್ನು ಬುದ್ಧಿಗಿಂತ ವೇಗವಾಗಿ ಬಾಯಿ ಕೆಲಸ ಮಾಡುವಂತೆ ಮಾಡುತ್ತದೆ ಅದರಿಂದಾಗಿಯೇ ಕೋಪದಲ್ಲಿ ಆಡಿದ ಮಾತುಗಳು ಸಂಬಂಧವನ್ನು ಒಡೆಯುವಂತೆ ಮಾಡುತ್ತದೆ ನಮ್ಮ ನೆಮ್ಮದಿ ಕೆಡಿಸುತ್ತದೆ ಕಬ್ಬಿಣವನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ ಅದರ ತುಕ್ಕು ಅದನ್ನ ನಾಶ ಮಾಡುತ್ತದೆ ಹಾಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ಇನ್ನೊಬ್ಬರು ನಾಶ ಮಾಡಲಾರರು ಆತನ ಮನಸ್ಥಿತಿಯ ಆತನನ್ನ ನಾಶ ಮಾಡುತ್ತದೆ ಭಾವನೆಗಳಿಗೆ ಸ್ಪಂದಿಸುವವರು ಜೊತೆಗಿದ್ದರೆ ವಿಷವು ಅಮೃತವಾಗುತ್ತದೆ ಜೀವನದಲ್ಲಿ ನಾವು ನೋಟಿನ ಬೆಲೆಯನ್ನ ಗಳಿಸಬೇಕಾದರೆ ಚಿಲ್ಲರೆ ಬುದ್ಧಿಯನ್ನ ಬಿಡಬೇಕು ನಾಲ್ಕು ಜನ ಸೇರಿ ಈ ಜಗತ್ತನ್ನ ಬದಲಾಯಿಸಬಹುದೆಂದು ಯಾರಾದರೂ ಹೇಳಿದರೆ ಉಪೇಕ್ಷಿಸಬಾರದು ಆ ನಾಲ್ವರಲ್ಲಿ ನಾನು ಒಬ್ಬನಾಗೋದು ಹೇಗೆ ಎಂದು ಯೋಚಿಸಿದರೆ ಬದಲಾವಣೆಗೆ ನಾವು ಕಾರಣರಾಗಬಹುದು ಯಾರನ್ನು ಭೇಟಿಯಾಗುತ್ತೇವೆ ಎಂಬುದನ್ನ ಕಾಲ ನಿರ್ಧರಿಸುತ್ತದೆ ನಮ್ಮ ಜೀವನದಲ್ಲಿ ಯಾರು ಉಳಿದುಕೊಳ್ಳುತ್ತಾರೆ ಎಂಬುದನ್ನ ನಮ್ಮ ವರ್ತನೆ ನಿರ್ಧರಿಸುತ್ತದೆ ಇನ್ನು ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನರಂಜನಾ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ